ಚಿಕ್ಕಮಗಳೂರಿನ ರಂಭಾಪುರಿ ಪೀಠಕ್ಕೆ ಭೇಟಿಯನ್ನು ನೀಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ಬಿವೈ ರಾಘವೇಂದ್ರ. ಈಶ್ವರಪ್ಪನವರು ಪ್ರತಿ ಚುನಾವಣೆಯಲ್ಲೂ ಕೂಡ ಹಾರೈಸಿಕೊಂಡು ಬಂದಿದ್ದಾರೆ, ಆದಷ್ಟು ಬೇಗ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂತ ಮಾತನ್ನ ಇಲ್ಲಾಡಿದ್ದಾರೆ. ಈ ಬಾರಿಯೂ ಅವರ ಆಶೀರ್ವಾದ ನನಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ರಂಭಾಪುರಿ ಮಠದಲ್ಲಿ ಶಿವಮೊಗ್ಗದ ಸಂಸದ ರಾಘವೇಂದ್ರ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಇದು ಭಾಗ್ಯದ ಚುನಾವಣೆಯಲ್ಲ, ರಾಷ್ಟ್ರದ ಹಿತ ಚಿಂತನೆಯ ಚುನಾವಣೆ ಅಂತ ಕೂಡ ಮಾತನಾಡಿದ್ದಾರೆ. ಮೋದಿ ಪ್ರಧಾನಿಯಾಗಿ ವಿಶ್ವಗುರು ಆಗುವಂತೆ ದೇವರ ಬಳಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೀನಿ. ಈ ಬಾರಿ ರಾಘಣ್ಣ, ಭೀಮಪ್ಪ, ತಿಮ್ಮಪ್ಪ ಲೆಕ್ಕಕ್ಕೆ ಇಲ್ಲ, ಜನರ ಕಣ್ಮುಂದೆ ಕಾಣ್ತಿರೋದು ಮೋದಿ ಕಮಲದ ಹೂವು ಅಷ್ಟೇ ಅನ್ನುವಂತ ವಿಚಾರವನ್ನು ಅವರು ಮಾತನಾಡಿದ್ದಾರೆ. ಎಲೆಕ್ಷನ್ಗೆ ಸಂಬಂಧಪಟ್ಟಂತೆಯೇ, ಈಶ್ವರಪ್ಪನವರ ಮುನಿಸಿಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಮೋದಿ ಅನ್ನುವಂತ ವಿಚಾರವನ್ನ ಇಲ್ಲಿ ಮಾತನಾಡಿದ್ದಾರೆ. ಇವತ್ತು ರಂಭಾಪುರಿ ಪೀಠದಲ್ಲಿ ರೇಣುಕರ ಒಂದು ಜಯಂತಿಗೋಸ್ಕರ ನಾವೆಲ್ಲ ಸದ್ಭಕ್ತರಲ್ಲಿ ಬಂದು ಜಗದ್ಗುರುಗಳ ಒಂದು ಆಶೀರ್ವಾದನ ಪಡೆದುಕೊಂಡು ಹೋಗಂತ ಒಂದು ಸೌಭಾಗ್ಯ ನಮಗೆಲ್ಲರೂ ಕೂಡ ಸಿಕ್ಕಿದೆ. ತುಂಬಾ ಒಂದು ಒಳ್ಳೆ ಸಂದೇಶ ಹೋಗಿದೆ. ಹಾಗಾಗಿ ಆ ಸಂದೇಶವನ್ನ ಉಪಯೋಗಿಸ್ಕೊಂಡು, ಆ ವಾತಾವರಣವನ್ನು ಉಪಯೋಗಿಸ್ಕೊಂಡು ಮತವಾಗಿ ಪರಿವರ್ತನೆ ಆಗ್ಲಿಕ್ಕೆ ಏನ್ ಗಮನ ಕೊಡ್ಬೇಕು, ಆ ದಿಕ್ಕಲ್ಲಿ ನಾವೆಲ್ಲ ಕಾರ್ಯಕರ್ತರು ಶ್ರಮವನ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಹಗುರ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾರೆ, ಅದಕ್ಕೆ ಯಾವುದು ಕೂಡ ನಾನು ತಲೆ ಕೆಡಿಸ್ಕೊಳ್ಳದೆ ನಾನಾಯ್ತು, ನಮ್ಮ ಕೆಲಸ ಆಯ್ತು. ಚುನಾವಣೆ ನಡೆಯೋದು ಯಾಕೆ, ಮತ ಹಾಕೋದು ಯಾಕೆ, ಜನರಿಗೆ ಅವರ ಒಂದು ನಿರೀಕ್ಷೆ ತಕ್ಕಂತೆ ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕು ಅಂತ ನಿರೀಕ್ಷೆಯನ್ನು ಮಾಡ್ತಾರೆ. ಆ ಲೆಕ್ಕದಲ್ಲಿ ಕಳೆದ 50 ವರ್ಷಗಳಲ್ಲಿ ಪೂಜ್ಯ ಮೋದಿಜಿಯವರ ಆಶೀರ್ವಾದ, ಸನ್ಮಾನಿಸುತ್ತ ಯಡಿಯೂರಪ್ಪ ಸಾಹೇಬರ ಹಾರೈಕೆ, ಬಿಜೆಪಿ ಸರ್ಕಾರದ ನೇತೃತ್ವ, ಸಾಕಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದೀವಿ. ಹಾಗಾಗಿ ಅಕೌಂಟಬಿಲಿಟಿ, ಅಕೌಂಟ್ ಕೊಡಬೇಕಾಗಿರೋದು ನಾನು ಮತದಾರಿಗೆ ಮಾತ್ರ, ಯಾರೋ ಬೀದಿಲಿ ಹೋಗೋ ಮಾತಾಡುವಂಥ ಕೊಡುವಂಥ ಅವಶ್ಯಕತೆ ಇಲ್ಲ. ಸರಿ, ಹಿಂದೆ ಅನೇಕ ತಪ್ಪುಗಳನ್ನ ಒಂದೊಂದು ಚುನಾವಣೆಯಲ್ಲೂ ಕೂಡ ಅನುಭವಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತಿರುತ್ತೆ. ಆ ಹಿಂದಿನ ತಪ್ಪುಗಳ ಅನುಭವಗಳನ್ನು ಇಟ್ಟುಕೊಂಡೇ ಇವತ್ತು ಈ ಬಾರಿ ಸರಿ ಮಾಡಿಕೊಂಡು ತಗೊಂಡಂಥ ಕಾರ್ಯ ಇವತ್ತು ಸಂಘಟನೆಯಿಂದ ಆಗಿದೆ. ಮತ್ತೆ ಈ ಬಾರಿ ನಿಮ್ಮ ರಾಘಣ್ಣನೋ, ಭೀಮಪ್ಪನೋ, ತಿಮ್ಮಪ್ಪನೋ ನಮ್ಮ ಪ್ರಶ್ನೆ ಅಲ್ಲ, ನಡೀತಿರೋ ಮತದಾರ ದೇವರು.